ಸಿಎಂ ಸಿದ್ದರಾಮಯ್ಯನವರು ನೈತಿಕ ಹೊಣೆಯನ್ನ ಹೊತ್ತು ರಾಜೀನಾಮೆ ನೀಡಲಿ ಅಂತ ಜಗದೀಶ್ ಶೆಟ್ಟರ್ ಅವರು ಆಗ್ರಹಪಡಿಸ್ತಾ ಇದ್ದಾರೆ. ಈಗ ಅವ್ರ ವಿರುದ್ಧ ತನಿಖೆ ನಡೀತಾ ಇದೆ. ಹೀಗಿರ್ಬೇಕಾದ್ರೆ ಅಧಿಕಾರಿಗಳು ಅವರ ಕೈಯಲ್ಲಿರ್ತಾರೆ, ಸೊ ಅವರ ಫೇವರಲ್ಲಿ ಏನೋ ಕೆಲಸ ಮಾಡಬಹುದು ಅಥವಾ ಅವರು ನಡೆಸುವಂತಹ ತನಿಖೆಯಲ್ಲಿ ತಾರತಮ್ಯ ಉಂಟಾಗಬಹುದು. ಹೀಗಾಗಿ ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನ ಕೊಡಬೇಕು ಅಂತ ಬೆಳಗಾವಿಯ ಸಂಸದ ಜಗದೀಶ್ ಶೆಟ್ಟರ್ ಅವರು ಹೇಳಿದ್ದಾರೆ. ಬನ್ನಿ, ಹಾಗಾದ್ರೆ ಯಾವ ರೀತಿ ಒತ್ತಾಯ ಮಾಡ್ತಾ ಇದ್ದಾರೆ ನೋಡೋಣ. ಮುಖ್ಯಮಂತ್ರಿ ಕೈ ಕೆಳಗೆ ಕೆಲಸ ಮಾಡುವಂತ ಅಧಿಕಾರಿಗಳು ಒಂದು ಇಂಪಾರ್ಶಿಯಲ್ ಆಗಿ ತನಿಖೆ ಮಾಡ್ಲಿಕ್ಕೆ ಸಾಧ್ಯ. ಅದಕ್ಕಾಗಿ ನಾನು ಇನ್ಸಿಸ್ಟ್ ಮಾಡಬಹುದು, ಒತ್ತಾಯ ಮಾಡೋದು, ಮುಖ್ಯಮಂತ್ರಿಗಳು ಒಂದು ನೈತಿಕ ಹೊಣೆ ತಕ್ಷಣ ಎಲ್ಲ ಆಗಿ ಹಿಂದೇನು ತಪ್ಪಿಲ್ಲ ಅಂದರೆ ಎಸ್ ಮಾಡಿ ಮುಖ್ಯಮಂತ್ರಿ ಆಗಲಿ, ಯಾರು ಬೇಡ. ಹೀಗಾಗಿ ಇವತ್ತು ಇಮಿಡಿಯೇಟ್ಲಿ ಅವರು ರಾಜೀನಾಮೆ ಕೊಡಬೇಕಂತ ಒತ್ತಾಯವನ್ನು ಮಾಡ್ತೇನೆ. ಮತ್ತು ಇಲ್ಲದೇ ಇದ್ದರೆ ಜನರು ಒಂದು ಈ ಸರ್ಕಾರದ ವ್ಯವಸ್ಥೆ ಮೇಲೆ ಮುಖ್ಯಮಂತ್ರಿ ಮೇಲೆ ನಂಬಿಕೆ ಕಳ್ಕೊಳ್ತಾರೆ. ಒಂದು ಇನ್ವೆಸ್ಟಿಗೇಷನ್ ಇಂಪಾರ್ಶಿಯಲ್ ಆಗಬೇಕಂದ್ರೆ ಅವರು ತಕ್ಷಣವೇ ರಾಜೀನಾಮೆ ಕೊಡಬೇಕು ಅನ್ನೋ ಒತ್ತಾಯವನ್ನು ಡೆಫಿನೆಟ್ಲಿ ಬರೀ ಅಪೀಲು ಸುಪ್ರೀಂ ಕೋರ್ಟ್ ಎಲ್ಲ ಇದೆ, ಯಾರೂ ಇಲ್ಲ ಅಂತ ಹೇಳ್ಬೋದು. ಸುಪ್ರೀಂ ಕೋರ್ಟ್ ನೆಕ್ಸ್ಟ್ ಹೋಗ್ಬೋದು, ಅವರು ಹೈಕೋರ್ಟಿಗೆ ಹೋಗ್ಬೋದು, ಸುಪ್ರೀಂ ಕೋರ್ಟಿಗೆ ಹೋಗ್ಬೋದು. ಈಗ ಹೈಕೋರ್ಟಿಗೆ ಹೋಗಿದ್ರು, ಇವರು ಚಾಲೆಂಜ್ ಮಾಡಿ ಈಗ ಹೈಕೋರ್ಟ್ನವ್ರು ತೀರ್ಮಾನ ಕೊಟ್ಟಿದ್ದಾರೆ ಮತ್ತು ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ. ಇದು ಟೈಮ್ ಪಾಸ್ ಮಾಡುವಂಥದ್ದು. ಆದರೆ ಇವತ್ತು ಜನರ ಕಣ್ಣಲ್ಲಿ ಏನಾಯಿತು, ಇವತ್ತು ಮುಖ್ಯಮಂತ್ರಿ ಮುಂದಾದ ಹಗರಣ ಬಂದಾಗ ಅವರ ಫ್ಯಾಮಿಲಿ ಮೆಂಬರ್ಸ್ ಹೆಸರೇ ಇನ್ವಾಲ್ವ್ ಇದ್ದಾಗ, ಅವ್ರದೇ ಹೆಸರು ಇನ್ವಾಲ್ವ್ ಆಗಿದ್ದಾಗ ಅದಕ್ಕೆ ಅವಕಾಶ ಕೊಡೋದಿಲ್ಲ ಇನ್ವೆಸ್ಟಿಗೇಷನ್ಗೆ ಅನ್ನುವಂಥದ್ದು. ಅದೊಂದು ಚಾಲೆಂಜ್ ಮಾಡ್ತಾರೆ ಅಂತಂದರೆ ಜನರ ಒಂದು ಶಕ್ತಿಯನ್ನು ಕಳ್ಕೊಂಡಾಗ ಸಿದ್ದರಾಮಯ್ಯ. ಅದಕ್ಕಾಗಿ ಒಂದು ನೈತಿಕ ಹೊಣೆ ಇವತ್ತು ತಕ್ಷಣವೇ ರಾಜೀನಾಮೆ ಕೊಡಲಿ. ನೀವು ರಾಜೀನಾಮೆ ಕೊಟ್ಟ ಮೇಲೂ ನೀವು ಅಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು. ಹಿಂದೆ ಬೊಮ್ಮಾಯಿ ಅವರು ಕೇಸ್ ಅವಾಗ ರಾಜ್ಯಪಾಲರು ಸರ್ಕಾರ ವಜಾ ಮಾಡಿದ್ರು. ಯಾವಾಗ ಹಿಂದೆ ರಾಜ್ಯಪಾಲ ಮಾಡಿದ್ಮೇಲೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಸರ್ಕಾರ ಹೋಯಿತು. ಆದರೆ ಅವರು ಮುಂದೆ ಸುಪ್ರೀಂ ಕೋರ್ಟ್ ಚಾಲೆಂಜ್ ಮಾಡಿದ್ರಲ್ಲ. ಅಲ್ಲ, ಅದಕ್ಕೆ ನಾನು ನೋಡ್ರಿ, ಈಗ ಪಾರ್ಲಿಮೆಂಟಲ್ಲಿ ಇತ್ತೀಚೆಗೆ ನಡೆದಂಥ ಪಾರ್ಲಿಮೆಂಟಲ್ಲಿ ಸಹಿತ ಅವರು ನೇರವಾಗಿ ಅಲ್ಲಿ ಸಂವಿಧಾನ ಪುಸ್ತಕ ಹಿಡ್ಕೊಂಡು ಸಂವಿಧಾನ ರಕ್ಷಕರು ನಾವು, ಬಿ ಜೆ ಪಿಯವರು ಸಂವಿಧಾನ ವಿರೋಧಿಗಳು ಅನ್ನುವಂಥ ರೀತಿಯಲ್ಲಿ ಅವ್ರು ಪ್ರಮಾಣ ವಚನ ಸ್ವೀಕಾರ ಮಾಡುವಾಗ ದೊಡ್ಡ ಪ್ರಮಾಣದಲ್ಲಿ ಗದ್ದಲ ಮಾಡಿದ್ರು. ಇವತ್ತೇನು ಮಾಡ್ತಾಯಿದ್ರೆ ಸಂವಿಧಾನಬದ್ಧವಾದಂಥ ಗವರ್ನರ್ ಹುದ್ದೆಗೆ ಅಪಮಾನ ಮಾಡುವಂಥ ಕೆಲಸ, ಮತ್ತು ಆ ಗವರ್ನರು ಏನೊಂದು ಆದೇಶ ಕೊಟ್ಟಿದ್ರು, ಸ್ಯಾಂಕ್ಷನ್ ಮಾಡಿದ್ರು, ಅದಕ್ಕೆ ಚಾಲೆಂಜ್ ಮಾಡುವಂಥದ್ದು, ಅಪಮಾನಕರ ರೀತಿಯಲ್ಲಿ ಮಾತಾಡೋದು, ಇವರು ಸಂವಿಧಾನದ ಬಗ್ಗೆ ಏನು ಗೌರವವಿದೆ ಅಂತ ನಾನು ಕೇಳ್ತೇನೆ. ಸಂವಿಧಾನಕ್ಕೆ ಅಪಚಾರ ಎಸೋದು ಮಾಡುವುದೇ ಇವರು. ಇಂದಿರಾ ಗಾಂಧಿ ಅವ್ರ ಟೈಮ್ದಾಗ ಸಂವಿಧಾನಕ್ಕೆ ಅಪಚಾರ ಮಾಡಿದ ತುರ್ತು ಪರಿಸ್ಥಿತಿ ತೊಗೊಂಬಂದು ಈ ಮತ್ತೆ ಸಂವಿಧಾನ ಅಪಚಾರ ಮಾಡುವಂಥ ಕೆಲಸ ಕಾಂಗ್ರೆಸ್ ಪಾರ್ಟಿಯಿಂದ ರಾಜ್ಯ ಸರ್ಕಾರದಿಂದ ಆಗ್ತಾ ಇದೆ. ಅದನ್ನು ನಿಲ್ಲಿಸ್ಬೇಕು, ರಾಜೀನಾಮೆ ಬಂದು ಮತ್ತು ರಾಜೀನಾಮೆ ಕೊಡಬೇಕು. ಆಮೇಲೆ ನೀವು ಬೇಕಾದ್ರೆ ನಿರಪರಾಧಿ ಅಂತ ಆದರೆ ಏನೂ ಇನ್ವಾಲ್ವ್ಮೆಂಟ್ ಇಲ್ಲ ಅಂದರೆ ಮತ್ತೆ ಅಧಿಕಾರ ಬರಲಿ, ಯಾರು ಬೇಡ ಅಂತ ನಿಮಗೆ. ನೋಡ್ರಿ, ಟೆಕ್ನಿಕಲ್ಲಿ ಮಾತಾಡೋದು ಬೇರೆ, ಆದರೆ ಟೆಕ್ನಿಕಲ್ಲಿ ಮಾತಾಡೋ ಬದಲಿಗೆ ನಾ ಯಾವಾಗಲೂ ಹೇಳ್ತಾನೆ, ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಅನ್ನುವಂಥ ಒತ್ತಾಯವನ್ನು ನಾನು ಮಾಡ್ತಾ ಇದ್ದೇನೆ. ಮತ್ತು